ಉಳಿಯೇಟನ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆಯಾಗೋದಿಲ್ಲ. ನೇಗಿಲು ಉಳೋದನ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲ ಕೊಡೋದಿಲ್ಲ. ಹಾಗೆ ತಂದೆ ಬೊಯ್ಯೋದ್ನ ಮಗ ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ಮಗನು ಮುಂದೆ ಬರೋದಕ್ಕೆ ಸಾಧ್ಯವಿಲ್ಲ. ಎಂತ ಒಂದು ಮಾತಲ್ವಾ. ನೀವು ಒಂದು ಹೆಣ್ಣಿನ ಬಗ್ಗೆ ಮಾತನಾಡುವ ಮುನ್ನ ನನಗೆ ಒಬ್ಬ ಅಕ್ಕ ಇದ್ದಾಳೆ, ಒಬ್ಬ ಅಮ್ಮ ಇದ್ದಾಳೆ, ನನ್ನ ಹೊತ್ತಿರುವ ಈ ಭೂಮಿ ತಾಯಿಯು ಒಂದು ಹೆಣ್ಣು ಎಂದು ಯೋಚಿಸಿ ಮಾತನಾಡಿ. ಇಂತಹ ಮೌಲ್ಯಯುತ ಮಾತುಗಳನ್ನ ಆಡಿದವರು ಮತ್ಯಾರು ಅಲ್ಲ ಕಣ್ರಿ, ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಸ್ಫುರದ್ರೂಪಿ, ಅತ್ಯದ್ಭುತ ಕಲಾಚತುರ, ಅಭಿನಯ ಭಾರ್ಗವ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜನ್ಮದಿನವಿಂದು. ಕನ್ನಡ ಚಿತ್ರರಂಗಕ್ಕೆ ಸಂಪತ್ ಕುಮಾರನಾಗಿ ಬಂದಿರಿ, ಪುಟ್ಟಣ್ಣನವರ ಗರಡಿಯಲ್ಲಿ ವಿಷ್ಣುವರ್ಧನಾಗಿ ಬೆಳೆದಿರಿ. ಸ್ನೇಹಕ್ಕೆ ಪ್ರೀತಿಗೆ ಸೋಲುವ ಮನದವರು, ಗುರು ಶ್ರೀ ಸಾಯಿಬಾಬರ ಕೃಪೆಯ ಹೊಂದಿಹರು. ಮೊದಮೊದಲು ನಾಗರಹಾವಳು ರಾಮಾಚಾರ್ಯಾಗಿ ಮೆರೆದಿರಿ, ಮತ್ತೆಂದು ಹಿಂದಿರುಗಿ ನೋಡದೆ ಸಿನಿರಂಗವನ್ನು ಆಳಿದಿರಿ, 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕನಾಗಿ ಮಿಂಚಿದಿರಿ, ಕೊನೆಯಲ್ಲಿ ಆಪ್ತ ರಕ್ಷಕನಾಗಿ ಎಲ್ಲರಳು ವಿಶ್ವಾಸವ ತೋರಿದಿರಿ. ಕರ್ನಾಟಕದ ಸಾಹಸ ಸಿಂಹ, ಭಾರತಾಂಬೆಯ ಹೆಮ್ಮೆಯ ಪುತ್ರ, ಸರಳತೆಯ ಸುಂದರ ವ್ಯಕ್ತಿತ್ವ ಹೊಂದಿರುವ ಯಜಮಾನ, ಕರುನಾಡ ಕರುಣಾಮಯಿ ಕರ್ಣ, ಸ್ತ್ರೀಯರನ್ನು ಗೌರವಿಸುವ ಮಹಾನುಭಾವ, ಸಹನೆಯ ಸಹಾನುಭೂತಿ ಸಿರಿವಂತ, ಅಭಿಮಾನಿಗಳ ಹೃದಯದಲ್ಲಿ ಅಜರಾಮರಾಗಿ ನೆಲೆಸಿರುವ ಹೃದಯವಂತ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ 70ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ನಮ್ಮ ನಗಲಿ ತುಂಬಾ ವರ್ಷಗಳೇ ಸಂದರೂ ಇಂದಿಗೂ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಶ್ರೀಮಂತರಾಗಿರುವ ಕಲಾವಿದರು ನೀವು.